ಎಲ್ಲರಿಗೂ ನಮಸ್ಕಾರ. ಇಂದು ಹೊಯ್ಸಳ ಕಾಲದ ಪುರಾತನ ದೇವಾಲಯಗಳಲ್ಲಿ ಒಂದಾದ ಶ್ರೀ ಚೆನ್ನಕೇಶವ ದೇವಾಲಯಗಳಲ್ಲಿ ಬಂದಿದ್ದೇವೆ. ಬನ್ನಿ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಹಾಗೂ ಅದರ ಛಾಯಾಚಿತ್ರವನ್ನು ವೀಕ್ಷಿಸೋಣ.
नमस्कार नरसिंहमहं वंदे सलक्ष्मीकं सुरार्चितं योगमूर्तिधरं शांतं भक्तानामिष्टदायकं इदु नम्म देवालयद शासनद मोदलने श्लोक इदु नोडि नरसिंहमहं वंदे लक्ष्मी जोते इरतक्कंत नरसिंह सलक्ष्मीकं सुरार्चितं योगमूर्ति आ योगमूर्तियन्न दर्शन माडिद्रे भक्तरु दर्शन माडिद्रे भक्तानामिष्टदायकं अवर इष्टार्थगळु नेरवेरलि अंत ನಮ್ಮ ಶಾಸನದ ಮೊದಲನೇ ಶ್ಲೋಕನೇ ಈ ರೀತಿ ಇದೆ. ಹಾಗೆ ನಮ್ಮ ಹಾರನಹಳ್ಳಿ ದೇವಸ್ಥಾನದ ಸುಮಾರು ನಮ್ಮ ಊರಿನ ಇತಿಹಾಸವನ್ನು ನಾವು ತೆಗೆದುಕೊಂಡಾಗ 1030ರಲ್ಲಿ ನಮ್ಮ ನಾಗಾರ್ತಿ ಅನ್ನೋ ಸೋವಿಲಾದೇವಿಯ ಜ್ಞಾಪಕಾರ್ಥವಾಗಿ ಸೋಮೇಶ್ವರ ರಾಯ ಅನ್ನೋರು ನಮ್ಮ ಊರಿನ ಕೆರೆಯನ್ನು ನಿರ್ಮಾಣ ಮಾಡ್ತಾರೆ. ಇದಕ್ಕೆ ನಾಗಾರ್ತಿ ಕೆರೆ ಅಂತ ಹಾರನಹಳ್ಳಿಗೆ ಕರೀತಾರೆ. ಸ್ಪಷ್ಟವಾಗಿ 1000 ವರ್ಷಗಳ ಸ್ಪಷ್ಟವಾದ ಇತಿಹಾಸದ ದಾಖಲೆ ಈ ಗ್ರಾಮದಲ್ಲಿ ಇದೆ. ಇದಕ್ಕೆ ಹಿಂದೆ ಲಕ್ಷ್ಮೀ ನರಸಿಂಹಪುರ ಅಂತ ಕರೀತಾ ಇದ್ರು. ಯಾಕೆಂದರೆ ಸಣ್ಣದಾದ ಒಂದು ಲಕ್ಷ್ಮೀ ನರಸಿಂಹ ದೇಗುಲ ಇದರಲ್ಲೇ ಇದೆ. ಆ ಸಣ್ಣ ದೇಗುಲ ಆದಮೇಲೆ ಅದಕ್ಕೆ ಕೋಡಿ ನರಸಿಂಹ ಅಂತಲೂ ಕರೀತಾ ಇದ್ರು. ಅದಾದ ಮೇಲೆ ಈ ತ್ರಿಕುಟಾಚಲ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಕೇಶವಣ್ಣ, ಸಂಕಣ್ಣ, ಗೋಪಣ್ಣ 3 ಜನ ಸಹೋದರರು ಇಲ್ಲಿಯ ಗುರುವಿನ ಅನುಗ್ರಹವನ್ನು ಪಡ್ಕೊಂಡು ಈ ದೇವಸ್ಥಾನದ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ. ಹಾಗೆ ಈ ದೇವಸ್ಥಾನ 3 ಗರ್ಭಗುಡಿಗಳು ಇರತಕ್ಕಂಥ ತ್ರಿಕುಟಾಚಲ ದೇವಸ್ಥಾನ. ಹೊಯ್ಸಳು ಸಾಮಾನ್ಯ 350 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ. ಸಾಮಂತರಾಗಿ, ಧೀಮಂತರಾಗಿ, ಚಕ್ರವರ್ತಿಗಳಾಗಿ ಮೆರೆದವರು ನಮ್ಮ ಹೊಯ್ಸಳರು. ಹೊಯ್ಸಳರು ಅಂದಮೇಲೆ ದೇವಾಲಯದ ಒಳಭಾಗದಲ್ಲಿ ಸುಂದರವಾದ ಕೆತ್ತನೆಯನ್ನು ನಾವು ನೋಡಬಹುದು. ಹಾಗೆ ಈ ದೇವಸ್ಥಾನದ ಒಳಭಾಗದಲ್ಲಿ ಮುಖ್ಯಮೂರ್ತಿ ಚನ್ನಕೇಶವ ಸ್ವಾಮಿ, ಲಕ್ಷ್ಮೀ ನರಸಿಂಹರು, ಹಾಗೆ ಗೋಪಾಲಕೃಷ್ಣ, ಹಾಗೆ ನವರಂಗದ ಭುವನೇಶ್ವರದಲ್ಲಿ ಕೃಷ್ಣ ಕಾಳಿಂಗ ಮರ್ದನ ಮಾಡ್ತಾ ಇರತಕ್ಕಂಥ ಚಿತ್ರ, ನವರಂಗದ ಮಧ್ಯಭಾಗದಲ್ಲಿ 8 ವಿಷ್ಣುವಿನ ಮೂರ್ತಿಗಳು, ಹಾಗೆ ಲಕ್ಷ್ಮೀ ನರಸಿಂಹನ ನವರಂಗ ಮೂರ್ತಿ, ನವರಂಗ ಹಾಗೂ ಭುವನೇಶ್ವರದ ಕೆತ್ತನೆ ಒಂದಕ್ಕಿಂತ ಒಂದು ಬಹಳ ಆಕರ್ಷಣೀಯವಾಗಿ ಇದೆ. ಹಾಗೆ ದೇವಾಲಯದ ಎತ್ತರವಾದ ಜಗತಿಯ ಮೇಲೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ದೇವಸ್ಥಾನದ ಸುತ್ತ ಚತುರ್ವಿಂಶತಿಯ ವಿಷ್ಣುವಿನ ಮೂರ್ತಿಗಳನ್ನು ಹಾಗೆ ನರಸಿಂಹನ ವಿವಿಧ ಅವತಾರಗಳನ್ನು ನಾವು ಇಲ್ಲಿ ನೋಡಬಹುದು.